ನಿರಂತರ ರಂಗ ಉತ್ಸವದ ಕೊನೆಯ ದಿನ. ಕಳೆದ ನಾಲ್ಕು ದಿನಗಳು ಅತ್ಯಂತ ಯಶಸ್ವಿಯಾಗಿ ನಿರಂತರ ರಂಗೋತ್ಸವ ಕುರಿತು ಮಾತಾಡಬೇಕಾಗಿ ಈ ವೇಳೆ ಕೇಳ್ಕೊತೀನಿ ಸರ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋರು ಜಯರಾಮ್ ಅವ್ರಿಗೆ, ಹರೀಫ್ ಅವ್ರಿಗೆ, ಶ್ರೀನಿವಾಸ್ಗೆ ನಮಸ್ಕಾರ. ನಮ್ಮ ತಂಡದವರು ಆದ ನಿರಂತರದವರು ಕೇಳಿಕೊಂಡಾಗ ನನಗೆ ಇಲ್ಲ ಅನ್ನೋಕ್ಕಾಗಲಿಲ್ಲ, ನಾನು ಇಲ್ಲಿ ಕೂತಿದ್ದೀನಿ, ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ನಮ್ಮ ತಂಡ ನಿರಂತರವಾಗಿ ಕೆಲಸ ಮಾಡ್ಕೊಂಬಂದಿದ್ದಾರೆ, ಇನ್ನೂ ನಿರಂತರವಾಗಿ ಕೆಲಸ ಮಾಡಲಿ ಅಂತ ಹಾರೈಸ್ತಾ, ಈ ನಾಟಕೋತ್ಸವ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ನಿಮಗೆಲ್ರಿಗೂ ನಮಸ್ಕರಿಸ್ತೀನಿ. ಯಾಕೆಂದರೆ ನಾನು ನಿಮ್ಮ ನೋಡ್ತಾ ಇದ್ದರೆ ಅಷ್ಟು ಖುಷಿಯಾಗುತ್ತೆ, ಮತ್ತು ನಾಟಕ ಶುರುವಾಗಬೇಕು. ನಾನು ಒಂದು ಸಣ್ಣೊಂದು ವಚನ ಹಾಡ್ತೀನಿ. ತಂದೆ ನೀವೇ, ತಾಯಿ ನೀವು, ಬಂಧು ನೀವು, ಬಳಗ ನೀವು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ನಿರಂತರ ಒಂದು ರಂಗೋತ್ಸವ ಏನಿದೆ, ಕಳೆದ 10 ವರ್ಷಗಳನ್ನು ಮೀರಿ 14ನೇ ವರ್ಷ ನಡೀತಾ ಇದೆ. ಈ 14 ವರ್ಷಗಳ ಕಾಲ ಈ ಒಂದು ತಂಡದ ಜೊತೆಗೆ ಪ್ರಸಾದಿ, ಸೊ ಬಹುಶಃ 14 ವರ್ಷದಲ್ಲಿ ಬಹುಶಃ ಒಂದು ಅಟ್ಲೀಸ್ಟ್ ಒಂದು 10 ವರ್ಷನಾದ್ರೂ ನಾನು ಬಂದಿರ್ತೀನಿ. ಹಾಗಾಗಿ ಇದು ನನ್ನದೇ ತಂಡ, ನಿರಂತರ ನನ್ನದೇ ತಂಡ ಅನ್ನೋ ಒಂದು ಹೆಮ್ಮೆ ಇದೆ ನನಗೆ. ಈ ವರ್ಷ ಹಿಂದೆ ಬರೀ ಪ್ರೇಕ್ಷಕನಾಗಿ ಬರ್ತಾಯಿದ್ದೆ, ಈ ವರ್ಷ ನಾಟಕಕಾರನಾಗಿ ಕೂಡ ಬಂದಿದ್ದೇನೆ. ಯಾಕೆಂದರೆ ನನ್ನ ನಾಟಕವನ್ನು ಕೂಡ ಈ ಒಂದು ಉತ್ಸವದಲ್ಲಿ ಪ್ರದರ್ಶನ ಮಾಡಲಾಗಿದೆ. ತವರು ಸಾಂಸ್ಕೃತಿಕ ನಗರಿ, ಹಾಗಾಗಿ ನಮ್ಮತನ, ನಮ್ಮ ಸಂಸ್ಕಾರ ಅನ್ನತಕ್ಕಂಥದ್ದು ಈ ಒಂದು ಕಲೆಗಳ ಮುಖಾಂತರ ನಾವು ನಿರಂತರವಾಗಿ ನೋಡ್ತಾ ಇರ್ತೀವಿ, ಮುಂದಿನೂ ಕೂಡ ನೋಡಲಿಕ್ಕೆ ಬಯಸ್ತೀವಿ. ನಾನು ಕೂಡ ನೆನಪಿನಲ್ಲಿ ಉಳಿದು ಇಲ್ಲಿ ಬರಬೇಕಾದ್ರೆ ಮಾತಾಡಬೇಕಾದ್ರೆ ಒಂದು ಲಂಕೇಶ್ ಹೇಳಿರೋವಂಥದ್ದು, ಬರೆದಿರೋವಂಥದ್ದು, ಅದು 80ರ ದಶಕದಲ್ಲಿ ಯೂನಿವರ್ಸಿಟಿಯಲ್ಲಿ ಅವರು ಒಂದು ನಾಟಕದಲ್ಲಿ ನವ್ಯತೆ ಅಂತ ಒಂದು ಭಾಷಣ ಮಾಡಿದ್ದಾರೆ, ತುಂಬ ಹಳೆಯದದು. ಅಲ್ಲಿ ಇಲ್ಲಿ ಅವರು ಸಮಗ್ರ ಸಾಹಿತ್ಯ, ಶ್ರೇಷ್ಠ ಸಂಭಾಷಣೆಕಾರ ಮಾತ್ರ ಜಗತ್ತಿನ ಶ್ರೇಷ್ಠ ನಾಟಕಕಾರ ನಾಗುತ್ತಾನೆ ಎಂಬುದು ಭ್ರಮೆ. ದೇವರ ಬದಲು ಭಕ್ತರು ಮಾತನಾಡಿದಾಗ ಈ ಶಹರಕ್ಕೆ ಬೆಂಕಿ ಬಿತ್ತು. ದೇವರ ಬದಲು ಭಕ್ತರು ಮಾತನಾಡಿದಾಗ ಬೆಂಕಿ ಬಿತ್ತು. ಕವಿತೆಯ ಬದಲು ನೆತ್ತರು ಮಾತನಾಡಿದಾಗ ಈ ಶಹರಕ್ಕೆ ಬೆಂಕಿ ಬಿತ್ತು. ಮುಖದ ಮೇಲೆ ಮುಖ ತೊಟ್ಟು ಓಡಾಡುವ ದೇವಮಾನವರೇ, ಮುಖದ ಮೇಲೆ ಮುಖ ತೊಟ್ಟು ಓಡಾಡುವ ದೇವಮಾನವರೇ, ಮನುಷ್ಯರ ಬದಲು ಮಹಾತ್ಮರು ಮಾತನಾಡಿದಾಗ ಈ ಶಹರಕ್ಕೆ ಬೆಂಕಿ ಬಿತ್ತು. ಮಂದಿರಗಳು, ಮಸೀದಿಗಳು, ಚರ್ಚುಗಳು, ಬಸದಿಗಳು ಇರಲಿ ಬಿಡಿ, ಪ್ರಾರ್ಥನೆಯ ಬದಲು ಪದಾರ್ಥಗಳು ಮಾತನಾಡಿದಾಗ ಈ ಶಹರಕ್ಕೆ ಬೆಂಕಿ ಬಿತ್ತು. ಇಲ್ಲೇ ಮಾಡ್ತೀನಿ. ಪಲ್ಲಿಯೊಳಗಾಡೋ ಉಸಿರು, ತುಂಬೆ ಗರಿಕೆಯೊಳಗೆ ನಲಿದಾಡೋ ಉಸಿರು,
ಇಂತೆಂಬೋ ಉಸಿರು ನೀನು ನಾನು ಅಂತ ಭೇದ ಮಾಡ್ತದೇನೋ. ನೋಡಿ ಹಲ್ಗೆ ನಡಿ ಮುಂದೆ. ಗಾಂಧೀಜಿ ಹುಟ್ಟೋಕ್ಕೂ ಮುಂಚೆ ಜಗಜ್ಯೋತಿ ಬಸಣ್ಣೋರು ಅಂತ ಇದ್ರು. ನರಸಿಂಹರಾಜು ಶಿರಾ. ಸಂತೋಷ್ ದಿಂಡೂರು ಹಾಸನ. ಧನ್ಯವಾದಗಳು ಸರ್. ನಾಟಕ ವೀಕ್ಷಣೆ ಮಾಡಿದಂತಹ